ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷ ತೊರೆದು ಇವತ್ತು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಿಎಂ ಆಗಿರ್ತಕ್ಕಂತ ಬಸವರಾಜ ಬೊಮ್ಮಾಯಿ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಜಗದೀಶ್ ಶೆಟ್ಟರ್ ಅವರು ಒಬ್ಬ ಬಿಜೆಪಿ ಪಾಳ್ಯದಲ್ಲಿ ಹಿರಿಯ ನಾಯಕರಾಗಿದ್ರು, ಆದ್ರೆ ಅವರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ್ರು, ಆದ್ರೆ ಇವತ್ತು ಮತ್ತೆ ಅವರನ್ನ ನಿಮ್ಮ ಪಕ್ಷಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ ಸರ್? ನೀವೆಲ್ಲ ಹೇಳೋದೆಲ್ಲ ಫ್ಯಾಕ್ಟ್ಸ್ ಅಷ್ಟೇ, ಅದರಲ್ಲಿ ನಾ ಏನು ಕಮೆಂಟ್ ಮಾಡೋದು. ಅವ್ರಿಗೆ ಟಿಕೆಟ್ ಸಿಗದಕ್ಕೆ ಆವೇಶದಲ್ಲಿ ಅವರು ಹೋಗಿದ್ದರು. ಈಗ ಅಲ್ಲಿ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಉಸಿರುಗಟ್ಟೋ ವಾತಾವರಣ ಇತ್ತು, ಹೊರಗಡೆ ಹೇಳಲ್ಲ ಅವರು, ಪಾಪ ಸಜ್ಜನ ರಾಜಕಾರಣಿಗಳು. ಆ ಡಿ ಎನ್ ಎ ಇವ್ರ ಡಿ ಎನ್ ಎ ಮ್ಯಾಚ್ ಆಗೋದಿಲ್ಲ. ನಿರೀಕ್ಷಿತವಾಗಿ ಅವ್ರು ಮತ್ತೆ ವಾಪಸ್ ಬಂದಿದ್ದಾರೆ. ಸರ್, ಒಂದು ಕಾಂಗ್ರೆಸ್ ಪಕ್ಷದ ನಾಯಕರು ಈ ಬಗ್ಗೆ ಮಾತನಾಡೋದು ಏನಂತಂದ್ರೆ, ಎಲ್ಲ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಆಮಿಷ ಒಡ್ಡಿದ್ದಾರೆ ಅನ್ನುವಂಥ ವಿಚಾರ ಸರ್. ಜಗದೀಶ್ ಶೆಟ್ಟರು ಹಿರಿಯ ರಾಜಕಾರಣಿಗಳು, ಮುಖ್ಯಮಂತ್ರಿ ಆದವರು, ಏನು ಆಮಿಷ ಒಡ್ಡಕ್ಕೆ ಏನಿದೆ? ಹಂಗಂದ್ರೆ ಕಾಂಗ್ರೆಸ್ನವ್ರು ಏನು ಆಮಿಷ ಒಡ್ಡಿದ್ರು ಅವ್ರಿಗೆ ಅವ್ರ ಪಕ್ಷಕ್ಕೆ ಹೋದಾಗ? ಸುಮ್ಮನೆ ಇವೆಲ್ಲ ಕೆಲಸಕ್ಕೆ ಬರೋದು ಮಾತುಗಳು. ನಾವು ಅವ್ರಿಗೊಂದು ಆ ಬಿಜೆಪಿ ಪಕ್ಷ ಟಿಕೆಟ್ ಕೊಡದಂಥ ಸಂದರ್ಭದಲ್ಲಿ ನಾವು ಅವ್ರಿಗೊಂದು ನೆಲೆಯನ್ನು ಕಲ್ಪಿಸಿಕೊಟ್ಟಿದ್ವಿ, ಒಂದು ದ್ರೋಹ ಮಾಡಿದ್ರು ಅನ್ನುವಂಥ ಮಾತು ಸರ್. ಅದು ಅವ್ರನ್ನ ಅವರು ಕಾಂಗ್ರೆಸ್ ಮತ್ತು ಜಗದೀಶ್ ಶೆಟ್ಟರ್ ನಡುವೆ ಮಾತುಕತೆ ಏನೇನಾಗಿದೆ ನಮ್ಗೆ ಗೊತ್ತಿಲ್ಲ. ಐ ಕಾಂಟ್ ಕಮೆಂಟ್ ಆನ್ ದ್ಯಾಟ್. ಸರ್, ಒಂದು ಜಗದೀಶ್ ಶೆಟ್ಟರ್ ಅವರ ಒಂದು ಪಕ್ಷಕ್ಕೆ ಬರುವಂಥ ನಿಟ್ಟಿನಲ್ಲಿ ಆ ಭಾಗದಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿರ್ತಕ್ಕಂಥ ಲಿಂಗಾಯತ ಮತಗಳು ಮತ್ತೆ ಒಂದು ಬಿಜೆಪಿ ಪಕ್ಷ ಬರ್ತವೆ, ಸಾಕಷ್ಟು ಒಂದು ಬಲ ತುಂಬಿತ್ತು ಅನ್ನುವಂಥ ಸರ್. ನೋಡಿ, ಬಿಜೆಪಿಗೆ ಎಲ್ಲ ಸಮುದಾಯಗಳ ಬೆಂಬಲ ಇದೆ. ಅದಕ್ಕಾಗಿ ನಾವು 3 ಬಾರಿ ಸರ್ಕಾರವನ್ನು ಮಾಡಿದ್ದೇವೆ ಮತ್ತು ಆಲ್ ಇಂಡಿಯಾ ಲೆವೆಲಲ್ಲಿ ಅತ್ಯಂತ ಪ್ರಬಲವಾಗಿರುವಂಥ ಪಕ್ಷ, ಪ್ರಬಲ ನಾಯಕತ್ವ ನರೇಂದ್ರ ಮೋದಿ ಇರುವಂಥ ಪಕ್ಷ ಬಿಜೆಪಿ. ಈಗಿನ ಒಂದು ಟ್ರೆಂಡ್ ನೋಡಿದರೆ 400ಕ್ಕಿಂತ ಹೆಚ್ಚು ಸೀಟುಗಳನ್ನು ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಪಡೆಯುವಂಥದ್ದು ಗ್ಯಾರಂಟಿ ಇದೆ. ಹೀಗಿರುವಾಗ ನಮ್ಮದೇ ಆದಂಥ ಬಲ ಇದ್ದೇ ಇದೆ. ಜಗದೀಶ್ ಶೆಟ್ಟರ್ ಬಂದರೆ ಅವರ ಒಂದು ಅನುಭವ ಮತ್ತು ಅವರ ಏನು ಆಡಳಿತ ಮತ್ತು ರಾಜಕೀಯ ಮಾಡಿದ್ದಾರೆ ಅದು ಕೂಡ ಇದಕ್ಕೆ ಸೇರಿಕೊಳ್ತದೆ. ಸರ್, ಕೊನೆಯದಾಗಿ ಸರ್, ಈಗ ಸಾಕಷ್ಟು ಜಗದೀಶ್ ಶೆಟ್ಟರ್ ಅವ್ರಿಗೆ ಬಂದರೆ, ಆದರೆ ಅವ್ರ ಜೊತೆ ಹೋಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು, ಹಲವು ನಾಯಕರು ಮತ್ತೆ ಬರುವಂಥ ನಿಟ್ಟಿನಲ್ಲಿ ಏನಾದರೂ ಕಾರ್ಯಾಚರಣೆ ನಡೀತಿದೆ ಸರ್? ನಾನು ಇಷ್ಟೇ ಹೇಳ್ತೀನಿ, ಭಾಳ ಜನ ಮತ್ತೆ ವಾಪಸ್ ಬರ್ತಾರೆ ಮತ್ತು ಕಾಂಗ್ರೆಸ್ನಲ್ಲಿ ಇದ್ದವರು ಕೂಡ ಬರ್ತಾರೆ. ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ದೊಡ್ಡ ಬದಲಾವಣೆ ಆಗುತ್ತೆ. ಸೊ ಇದಿಷ್ಟು ಮಾಜಿ ಸಿಎಂ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಬಸವರಾಜ ಜುಗಾರ್, ರಾಜ್ ನ್ಯೂಸ್, ಬೆಂಗಳೂರು.